ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ ಒನ್ ನಲ್ಲಿ 2014 ಗೆ ಬಿಕಾಂ ಗೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ ಕ್ವಿಕ್ ಆಗಿ ಓದ್ಬಿಡೋಣ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ದಿ ಇನ್ಕಮ್ ಆಫ್ ಮಿಸ್ಟರ್ ಪವನ್ ಫಾರ್ ದ ಪ್ರೀವಿಯಸ್ ಇಯರ್ 1920 ಈಸ್ ಎಂಪ್ಲಾಯ್ಡ್ ಇನ್ ಎ ಕಾಟನ್ ಟೆಕ್ಸ್ಟೈಲ್ ಮಿಲ್ ಅಟ್ ಬ್ಯಾಂಗ್ಳೂರ್ ದಯವಿಟ್ಟು ಅಂಡರ್ಲೈನ್ ಮಾಡಿ ಬ್ಯಾಂಗ್ಳೂರ್ ಮತ್ತೆ ಎರಡನೇದು ಏನಪ್ಪ ಅಂದ್ರೆ ಕಾಟನ್ ಟೆಕ್ಸ್ಟೈಲ್ ಮಿಲ್ ಅಂದ್ರೆ ಇಟ್ಸ್ ಎ ನಾನ್ ಗವರ್ನಮೆಂಟ್ ಕಂಪನಿ ಇಟ್ಸ್ ಎ ನಾನ್ ಗವರ್ನಮೆಂಟ್ ಕಂಪನಿ ಆನ್ ಎ ಮಂತ್ಲಿ ಸ್ಯಾಲರಿ ಆಫ್ 25,000 ಈಸ್ ಆಲ್ಸೋ ಎಂಟೈಟಲ್ಡ್ ಎ ಕಮಿಷನ್ 1% ಸೇಲ್ಸ್ ಎಫೆಕ್ಟೆಡ್ ಬೈ ಹಿಮ್ ದ ಸೇಲ್ಸ್ ಎಫೆಕ್ಟೆಡ್ ಬೈ ಹಿಮ್ ಡ್ಯೂರಿಂಗ್ ದ ಇಯರ್ ಅಮೌಂಟ್ ಇಸ್ ರುಪೀಸ್ 40 ಲ್ಯಾಕ್ಸ್ ಯು ರಿಸೀವ್ ದ ಫಾಲೋಯಿಂಗ್ ಅಲವೆನ್ಸಸ್ ಪರ್ಪಸಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಡಿಆರ್ಎನ್ಎಸ್ ಪೇ 6,000 ಪರ್ ಮಂತ್ ನೋಡಿ ಡಿಆರ್ಎನ್ಎಸ್ ಅಲವೆನ್ಸ್ ಬದಲಾಗಿ ಏನ್ ಕೊಟ್ಟಿದ್ದಾನೆ ಡಿಆರ್ಎನ್ಎಸ್ ಪೇ ಅಂತ ಕೊಟ್ಟಿದ್ದಾನೆ ನೋಡಿ ಡಿಆರ್ಎನ್ಎಸ್ ಪೇ ಅಂತ ಕೊಟ್ಟಿದ್ರೆ ಯಾವುದೇ ಕ್ಯಾಲ್ಕುಲೇಷನ್ ಪರ್ಪಸ್ ಆಗ್ಲಿ ಅದು ಎಚ್ ಆರ್ ಎಗಾಗ್ಲಿ ಆರ್ಪಿಎಫ್ ಆಗ್ಲಿ ಆರ್ ಎಫ್ ಎಗಾಗ್ಲಿ ಪಿ ಯಾವ್ದಕ್ಕಾದ್ರೂ ಆಗ್ಲಿ ಅದನ್ನ ಕಂಪಲ್ಸರಿ ಆಗಿ ತಗೊಳ್ತೀವಿ ಬೋನಸ್ ಈಕ್ವಲ್ಸ್ ಟು 2 months ಆಫ್ ಬೇಸಿಕ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 2,000 ಪರ್ ಮಂತ್ ಹೌಸ್ ರೆಂಟ್ ಅಲೋಯನ್ಸ್ 5,000 ಪರ್ ಮಂತ್ ಎಂಪ್ಲಾಯ್ ಪೇ 10,000 ಟುವರ್ಡ್ಸ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಪವನ್ ಅಂತ ಇದೆ ಇಲ್ಲಿ ಪವನ್ ಅನ್ನೋನು ಯಾರೋ ಅಸಸಿ ಇವನು ಅವನಾ ಅವನೇ ಸ್ಯಾಲರಿ ಎಂಪ್ಲಾಯಿ ಅವನ ಇನ್ಕಮ್ ಟ್ಯಾಕ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಪವ ಬನೋ ನಿನ್ನ ಇನ್ಕಮ್ ಟ್ಯಾಕ್ಸ್ ನ ನಿಮ್ ಕಂಪನಿ ಕೊಟ್ರೆ ನಿಮ್ ಬೆನಿಫಿಟ್ ಬರ್ತಾ ಇದೆಯಾ ಅಲ್ವಾ ಬರ್ತಾ ಇದೆ ಹಾಗಾದ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ ಎಂಪ್ಲಾಯರ್ ಪ್ರೊವೈಡೆಡ್ ಎ ಟೆಲಿಫೋನ್ ಅಟ್ ಇಸ್ ರೆಸಿಡೆನ್ಸ್ ಬೈ ಮೀಟಿಂಗ್ ಆಲ್ ಎಕ್ಸ್ಪೆನ್ಸಸ್ 6,000 ಫಾರ್ ದ ಇಯರ್ ಅಂತ ಇದೆ ಹೌದಾ ನೋಡಿ ನಿನ್ನೆ ಹೇಳಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದೀನಿ ಎನಿ ಟೆಲಿಫೋನ್ ಎಕ್ಸ್ಪೆನ್ಸಸ್ ಆರ್ ಫ್ರೀ ಟೆಲಿಫೋನ್ ಗಿವನ್ ಟು ಎನ್ ಎಂಪ್ಲಾಯಿ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಟೆಲಿಫೋನ್ ಕೊಟ್ಟಿರೋದಾಗ್ಲಿ ಟೆಲಿಫೋನ್ ಬಿಲ್ ಅನ್ನ ಕಂಪನಿ ಕೊಟ್ಟಿರೋದಾಗ್ಲಿ ಮಾಡಿದ್ರೆ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಅರ್ಥ ಆಯ್ತಾ ರಂಜಿತ್ ಓಕೆ ನೆಕ್ಸ್ಟ್ ರಂಜಿತ್ ಅಂದ್ರೆ ಇಬ್ಬರು ಮಕ್ಕ ನೋಡ್ತೀರಾ ಅದಕ್ಕೆ ಒಳ್ಳೇದು ಎಲ್ಲರೂ ಒಂದೇ ಹೆಸರು ಇಟ್ಕೊಂಡ್ಬಿಟ್ಟಿದ್ರೆ ಗೋವಿಂದಾ ಅಂದ್ರೆ ಎಲ್ಲ ಗೋವಿಂದಾ ಅನ್ನೋರು ಇರ್ಲಿ ನೆಕ್ಸ್ಟ್ ಪಾಯಿಂಟ್ ಈ ಅಂಡ್ ಈಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಟೆಡ್ 15% ಆಫ್ ಸ್ಯಾಲರಿ ಟು ಈಸ್ ಆರ್ಪಿಎಫ್ ಆರ್ಪಿಎಫ್ ಅಂದ್ರೆ ಏನೋ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ನೋಡಿ ಆರ್ಪಿಎಫ್ ಅಂದ ತಕ್ಷಣ ನಮ್ಗೆ ಒಂದು ನಂಬರ್ ಜ್ಞಾಪಕ ಬರಬೇಕು ಏನದು 12% ಹೌದಾ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್ 12% ವರೆಗೂ ಎಕ್ಸೆಂಪ್ಷನ್ ಇರುತ್ತೆ ಅದಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಜಾಸ್ತಿ ಕೊಟ್ಟಿದ್ದಾನೆ ಕರೆಕ್ಟ್ 15% ಕೊಟ್ಟಿದ್ದಾನೆ ಅಲ್ಲಿಗೆ 12% ವರೆಗೂ ಎಕ್ಸೆಂಪ್ಟೆಡ್ ಆದ್ರೆ ಇನ್ನ 3% ಏನಾಗುತ್ತೆ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟ್ ಕರೆಕ್ಟ್ ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ದಿಸ್ ಫಂಡ್ ಅಟ್ 10% ಅಮೌಂಟೆಡ್ ಟು ₹30,000 ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ನೋಡಿ ಇಂಟ್ರೆಸ್ಟ್ ಆನ್ ಕೇಳಿಸ್ಕೊಳ್ತಾ ಇದ್ದೀರಾ ಇಂಟ್ರೆಸ್ಟ್ ಆನ್ ಆರ್ಪಿಎಫ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ 9.5% ನಾಲ್ಕು ಬರಬೇಕು ಕಂಪನಿ ಅವನಿಗೆ 10% ಕೊಡ್ತಾ ಇದೆ ಆದ್ರೆ ಐಟಿ ರೂಲ್ಸ್ ಪ್ರಕಾರ 9.5% ವರೆಗೂ ಎಕ್ಸೆಂಪ್ಟೆಡ್ ಇನ್ನ 0.5% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟಿದ್ದಾನೆ ಅದನ್ನ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಈ ಸ್ಪೆಂಡ್ 6,000 ಪರ್ ಮಂತ್ ಆಸ್ ಎ ರೆಂಟ್ ಆಫ್ ದ ಹೌಸ್ ಆಕ್ಯುಪೈಡ್ ಬೈ ಹಿಮ್ ಇನ್ ಬ್ಯಾಂಗ್ಳೂರ್ ಅಂತ ಇದೆ ಅಂದ್ರೆ ಅವನಿಗೆ ಹೌಸ್ ರೆಂಟ್ ಅಲೋಯನ್ಸ್ ಕೊಡ್ತಾ ಇದ್ದಾರೆ ಪಾಪ ಮಿಸ್ಟರ್ ಪವನ್ ಬೆಂಗಳೂರಲ್ಲಿ ಯಾವ್ದೋ ಒಂದ್ ಮನೇಲಿ ಬಾಡಿಗೆಗಿದ್ದಾನೆ ಅವನು 6,000 ರೂಪಾಯಿ ಒಂದ್ ತಿಂಗಳಿಗೆ ಬಾಡಿಗೆ ಕಟ್ತಾ ಇದ್ದಾನೆ ಓಕೆನಾ ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ಯಾಲ್ಕುಲೇಟ್ ಕಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಹೇಳಿದ್ದಾರೆ ಕರೆಕ್ಟ್ ಈಗ ಒಂದೊಂದೇ ಪಾಯಿಂಟ್ ಹೇಳ್ತಾ ಇರಬೇಕು ಮಂತ್ಲಿ ಸ್ಯಾಲರಿ ಈಸ್ ನಥಿಂಗ್ ಬಟ್ ಬೇಸಿಕ್ ಸ್ಯಾಲರಿ ಎಷ್ಟು ಕೊಟ್ಟಿದ್ದಾರೆ 25,000 ರುಪೀಸ್ ಇಂಟು 12 months ಈಸ್ 3 lakh rupees ಹಾಗೆ ಕಮಿಷನ್ ಬೆಲೆ ಇದೆ ಕರೆಕ್ಟ್ ಕಮಿಷನ್ 40 lakhs ಮಾಡಿದಾನೆ ಅದರ ಮೇಲೆ 1% ಅಂತ ಹೇಳ್ತಾ ಇದ್ದಾನೆ 1% ಅಂದ್ರೆ 2 0 ಕ್ಯಾನ್ಸಲ್ ಆದ್ರೆ 40,000 rupees ಬರುತ್ತೆ ಕರೆಕ್ಟ್ ಆಮೇಲೆ ಏನ್ ಕೊಟ್ಟಿದ್ದಾನೆ ಹೇಳಿ ಡಿಆರ್ಎನ್ಎಸ್ ಪೇ 6,000 ಇಂಟು 12 ಮಾಡಿದ್ರೆ 72,000 ಡಿಆರ್ಎನ್ಎಸ್ ಪೇ ಕೊಡುದು ಆಮೇಲೆ ಬೋನಸ್ ಈಕ್ವಲ್ಸ್ ಟು 2 months ಅಂತ ಹೇಳಿದಾನೆ 2 months ಅಂದ್ರೆ 50,000 ಬರುತ್ತೆ
ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ನ ಇಎ ಅಂತ ಕರಿತೀನಿ ಎಷ್ಟದು 2000 ಇಂಟು 12 24,000 ಆಮೇಲೆ ಎಚ್ ಆರ್ ಎ ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕಿ ನೋಟ್ ನಂಬರ್ 1 ಅಂತ ಕರಿತೀನಿ ಓಕೆ ನೆಕ್ಸ್ಟ್ ಆಮೇಲೆ ಹೇಳಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಫ್ ದ ಅಸೆಸಿ ಪೇಡ್ ಬೈ ದಿ ಕಂಪನಿ ಕರೆಕ್ಟ್ ಏನಂತ ಬರೀತೀರಾ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ ಪೇಡ್ ಬೈ ಕಂಪನಿ ಎಷ್ಟು 10,000 ರುಪೀಸ್ ಕೊಡ್ತಾ ಇದೆ ಕಂಪನಿ ಫುಲ್ಲಿ ಟ್ಯಾಕ್ಸಬಲ್ ಮಾಡಿ ನೆಕ್ಸ್ಟ್ ಫ್ರೀ ಟೆಲಿಫೋನ್ ಕರೆಕ್ಟ್ ಅಥವಾ ಟೆಲಿಫೋನ್ ಎಕ್ಸ್ಪೆನ್ಸಸ್ ಅಂತಾನೆ ಬರೆಯೋಣ ಓಕೆನಾ ಟೆಲಿಫೋನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕಂಪನಿ ಇದನ್ ಮಾತ್ರ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ಎಕ್ಸೆಂಪ್ಟೆಡ್ ಅಂತ ಬರೀರಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ನೋಡಿ ಕಂಪನಿ ಏನಾದ್ರೂ ಆರ್ ಪಿ ಎಫ್ ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದನ್ನ ಏನ್ ಮಾಡ್ತೀವಿ ಎಕ್ಸೆಂಪ್ಟೆಡ್ ಮಾಡ್ತೀವಿ ಹೌದಾ ಆದ್ರೆ ಎಂಪ್ಲಾಯರ್ ಏನಾದ್ರೂ ಮಾಡಿದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಹೌದಾ 15% ಕೊಟ್ಟಿದ್ರೆ 12% ಎಕ್ಸೆಂಪ್ಟೆಡ್ ಇಲ್ಲ 3% ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟಾ ಎಷ್ಟು ಅಂತ ಗೊತ್ತಿಲ್ಲ ಆಮೇಲೆ ಮಾಡ ನೆಕ್ಸ್ಟ್ ಹೇಳಿ 6,000 ಪರ್ ಮಂತ್ ರೆಂಟ್ ಅದನ್ನ ಲಾಸ್ಟ್ ಇಂಟ್ರೆಸ್ಟ್ ಇದೆ ಅದೇ ಪಾಯಿಂಟ್ ಅಲ್ಲಿ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ನೋಡಿ 10% ಕಂಪನಿ ಕೊಡ್ತಾ ಇದೆ ಐಟಿ ರೂಲ್ಸ್ ಪ್ರಕಾರ 9.5% ಎಕ್ಸೆಂಪ್ಟೆಡ್ ಅಲ್ಲಿಗೆ ಇನ್ ಎಕ್ಸ್ಟ್ರಾ ಎಷ್ಟು ಕೊಟ್ಟಿದ್ದಾರೆ 0.5% ಜಾಸ್ತಿ ಕೊಟ್ಟಿದ್ದಾರೆ ಕರೆಕ್ಟಾ ಈಗ 30,000 ರೂಪಾಯಿ ಕಂಪನಿ 10% ಲೆಕ್ಕದಲ್ಲಿ ಕೊಟ್ಟಿದೆ ಕರೆಕ್ಟಾ ಇನ್ನ ಜಾಸ್ತಿ ಕೊಟ್ಟಿರೋದೆ ಸಪ್ಪ 0.5% ಅಷ್ಟು ಹಾಗಾದ್ರೆ ಇನ್ನ 1,500 ರೂಪಾಯಿ ಅಷ್ಟು ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟಾ ಇಷ್ಟೇ ಅಲ್ವಾ ಏನದು ಅದು ರೆಂಟ್ ಕೊಡ್ತಾ ಇರೋದು ಹೌದಾ ಇದನ್ನ ಏನಂತ ಕರಿಬಹುದು ಗ್ರಾಸ್ ಸ್ಯಾಲರಿ ಅಂತ ಕರಿಬಹುದು ಈಗ ಎಚ್ ಆರ್ ಎ ಮಾಡಬೇಕು ಪ್ಲಸ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಮಾಡಬೇಕು ಈಗ ನೋಟ್ ನಂಬರ್ 1 ಓಕೆನಾ ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಅಂಡ್ ಎಚ್ ಆರ್ ಎ ಎರಡು ಸೇಮ್ ಅಲ್ವಾ ಏನೇನ್ ಬರುತ್ತೆ ಏನೇನ್ ಇದೆ ಕ್ವಶನ್ ಅಲ್ಲಿ ಬೇಸಿಕ್ ಇದೆ ಬೇಸಿಕ್ ಪೇ ಇದೆ ಡಿಆರ್ಎಸ್ ಪೇ ಇದೆ ಡಿಪಿ ಹೌದಾ ನೋಡಿ ಡಿಆರ್ಎಸ್ ಅಲೋಯನ್ಸ್ ಅಂತ ಇದ್ರೆ ಬನೋ ಡಿಆರ್ಎಸ್ ಅಲೋಯನ್ಸ್ ಅಂತ ಇದ್ರೆ ಕ್ವಶನ್ ಅಲ್ಲಿ ನಾವು ನೋಡ್ಬೇಕು ಏನಂತ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಕೊಟ್ಟಿದಾನ ಇಲ್ವಾ ಅಥವಾ ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂತ ಕೊಟ್ಟಿದಾನ ಇಲ್ವಾ ಆದ್ರೆ ಡಿಆರ್ಎಸ್ ಪೇ ಅಂತ ಕೊಟ್ಟಿದ್ರೆ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ತೀವಿ ಅವೇನು ನೋಡೋದಕ್ಕೆ ಹೋಗುದಿಲ್ಲ ಡಿಆರ್ಎಸ್ ಪೇ ಕಂಪಲ್ಸರಿ ಆಗಿ ಇಲ್ಲಿ ತಗೊಳ್ಳೇಬೇಕಾಗುತ್ತೆ ಪೇ ಅಂತ ಕೊಟ್ಟಿದ್ರೆ ಪ್ಲಸ್ ಎಂತದೋ ಕಮಿಷನ್ ಎಂತ ಕಮಿಷನ್ ಸೇಲ್ಸ್ ಮೇಲೆ ಏನಾದ್ರೂ ಕೊಟ್ಟಿದ್ರೆ ಮಾತ್ರ ಈಗ ಬೇಸಿಕ್ ಸ್ಯಾಲರಿ 3,00,000 ಡಿಆರ್ಎಸ್ ಪೇ ಎಷ್ಟು 72,000 ಕಮಿಷನ್ ಎಷ್ಟು 40,000 ಕರೆಕ್ಟ್ 4,12,000 ಬರ್ತಾ ಇದೆ ಕರೆಕ್ಟ್ ಏನಪ್ಪಾ ಈಗ ಫಸ್ಟ್ 4,12,000 ಮೇಲೆ 3% ಇದಾಕ್ಬಿಡಿ ಒಂದ್ ಕೆಲಸ ಆಗೋಗುತ್ತೆ ಕರೆಕ್ಟಾ ಎಷ್ಟ್ ಬರುತ್ತೆ 12,360 ಈಗ ಕಂಪ್ಯೂಟೇಷನ್ ಮಾಡ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎ ಟ್ಯಾಕ್ಸಬಲ್ ಎಚ್ ಆರ್ ಎ ಆಕ್ಚುಯಲ್ ಎಚ್ ಆರ್ ಎ ಎಷ್ಟಪ್ಪ ಇದೆ ಎಷ್ಟು ಕೊಟ್ಟು ಅಲ್ಲಿಗೆ ಪ್ರಾಬ್ಲಮ್ ಅಲ್ಲಿ 6,000 ಅದು ರೆಂಟ್ ಅವ್ನು ಕೊಡ್ತಾ ಇರೋದು ಕಣ ಕಂಪನಿ ಎಷ್ಟು ಕೊಡ್ತಾ ಇದೆ ಅವನ್ಗೆ ಅದು ಹೇಳ್ಬೇಕು ಅರ್ಥ ಆಯ್ತಾ ಲೆಸ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಕರೆಕ್ಟಾ
ಇದರಲ್ಲಿ ಮೊದಲನೇದು ಯಾವುದು ಆಕ್ಚುವಲ್ ಎಚ್ ಆರ್ ಎ ಮಾತಾಡಬಾರ್ದು ಎಷ್ಟು ಸಿಕ್ಸ್ಟಿ ತೌಸಂಡ್ ಎರಡನೇದು ಯಾವುದು 40% ಆಫ್ ಸ್ಯಾಲರಿ ಯಾಕೆ ಬೆಂಗಳೂರು ನೋಡು ಬಾಂಬೆ ಕಲ್ಕತ್ತಾ ಡೆಲ್ಲಿ ಮದ್ರಾಸ್ ಅಂತ ಕೊಟ್ಟಿದ್ರೆ 50% ಆ ನಾಲ್ಕು ಸಿಟಿ ಬಿಟ್ಟು ಬೇರೆ ಕಡೆ ಇದ್ರೆ 40% ಸ್ಯಾಲರಿ ಸ್ಯಾಲರಿ ಅಂದ್ರೆ ಏನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅಯ್ಯ ಈ ನಾಲ್ಕು ಹನ್ನೆರಡಲ್ಲಿ 40% ಅಂದ್ರೆ 4×16 = 12 ಒಂದ್ ಲಕ್ಷ ಕರೆಕ್ಟ್ ಮೂರನೇದೇನು ಆಕ್ಚುಯಲ್ ಎಷ್ಟಪ್ಪ ಪೇಮೆಂಟ್ ಮಾಡಿರೋದು ರೆಂಟ್ ಅವನು 6,000 ವರ್ಷಕ್ಕೆ ಎಷ್ಟಾಯ್ತಪ್ಪ 72,000 ಆಯ್ತು ಇದರಲ್ಲಿ ರೂಲ್ಸ್ ಇದು 10% ಆಫ್ ಸ್ಯಾಲರಿ ನೋಡಿ 4,12,000 ಅಲ್ಲಿ 10% 41,200 ಬರುತ್ತೆ ಅಲ್ಲಿಗೆ ಇನ್ನೆಷ್ಟು ಬರುತ್ತಪ್ಪ ಈಗ 1, 2, 3 ಈ ಮೂರು ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇರೋದು 30,800 ಕಡಿಮೆ ಇದೆ ಅದನ್ನ ಎಕ್ಸೆಂಪ್ಷನ್ ಕೊಡಿ ಉಳಿದಿರೋದನ್ನ 9,200 ಟ್ಯಾಕ್ಸ್ ಮಾಡಿ ಇದನ್ನ ಟ್ಯಾಕ್ಸ್ ಎಚ್ ಆರ್ ಎ 29,200 ಕರೆಕ್ಟಾ ಅಲ್ಲಿಗೆ ನಾವು ಮಾಡೋ ಕ್ವಶನ್ ಎಲ್ಲ ಮುಗೀತು ಈಗ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 8, 4, 8, 17, 18, 19, 20, 21, 22, 23, 24, 25,39,060 ರುಪೀಸ್ ಬರ್ತಾ ಇದೆ ಓಕೆನಾ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ ಇದರಲ್ಲಿ ಮೊದಲನೇದು ಯಾವುದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬೇರೆ ಏನಿಲ್ಲ ಅಲ್ವಾ ಅದಕ್ಕೆ ಡೈರೆಕ್ಟ್ ಆಗಿ 50,000 ಇಲ್ಲಿ ಹಾಕ್ಬಿಡ್ತೀವಿ ಈಗ 4,89,60 ರುಪೀಸ್ ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಸರ್ ಇಷ್ಟು ಮಾಡೋದ್ರೆ ನೋಡಿ 14 marks ಈಸಿ ಇದೆಯಾ ಇಲ್ವಾ ಇದೇ ತರದ ದಯವಿಟ್ಟು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಚ್ ಆರ್ ಎ ಓಕೆನಾ ಮತ್ತೆ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಈ ಮೂರು ಈ ಪ್ರಾಬ್ಲಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಡಿಆರ್ಎನ್ಎಸ್ ಪೇ ಯಾಕೆ ನಾವು ಕಂಪಲ್ಸರಿ ಆಗಿ ತಗೋತೀವಿ ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿ ನೋಡಿ ಇದನ್ನ ಕಲಿಬೇಕು ಅಂದ್ರೆ ಏನ್ 100 ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ 25 ಪ್ರಾಬ್ಲಮ್ ಮಾಡೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಆಗಿ 10 ಪ್ರಾಬ್ಲಮ್ ಮಾಡಿ ಓಕೆನಾ ನಿಮ್ಗೆ ಅದೇ ತರದ ರಿಪೀಟ್ ಆಗಿ ಬರ್ತಾ ಇರ್ತದೆ ಯಾವ್ದೋ ಒಂದು ಹೊಸ ಪಾಯಿಂಟ್ ಬರುತ್ತೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಮಾಡಿದ್ರು ಓಕೆನಾ 10th point ಯಾವ್ದು ಅಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್ ಆರ್ಪಿಎಫ್ ಅಂದ್ರೆ ಏನು ಪ್ರಾವಿಡೆಂಟ್ ಫಂಡ್ ಅಂತ ನೀವು ಒಂದು ಕಂಪ್ನಿಗೆ ಜಾಯಿನ್ ಆದ್ರೆ ಪ್ರತಿ ತಿಂಗಳು ನೀವು ಸೇರ್ಕೊಂಡ ತಿಂಗಳಿಂದಾನೆ ಓಕೆನಾ ನೀನೊಂದಷ್ಟು ದುಡ್ಡನ್ನ ಪ್ರಾವಿಡೆಂಟ್ ಫಂಡ್ ಗೆ ಅಂತ ಹಾಕ್ತೀಯ ನೀನ್ ಹಾಕೋ ದುಡ್ಡಿಗೆ ಸೇವಿಂಗ್ಸ್ ಅಲ್ವಾ ಅದು ಕಂಪನಿ ಏನ್ ಕೊಡ್ತಾ ಇಲ್ಲ ನಿನ್ ದುಡ್ಡು ನೀನ್ ಎತ್ತಿರ್ತಾ ಇದ್ದೀಯ ನೀನ್ ಎಷ್ಟು ದುಡ್ಡು ಹಾಕ್ತೀಯ ನಿನ್ ಕಂಪನಿನೂ ಅಷ್ಟೇ ಹಾಕುತ್ತೆ ಹೌದಾ ಹಾಗಾದ್ರೆ ನಿನ್ ಕಂಪನಿ ಕೊಡೋ ದುಡ್ಡು ಬೆನಿಫಿಟ್ ಇಲ್ವಾ ಬೆನಿಫಿಟ್ ಕರೆಕ್ಟಾ ಆದ್ರೆ ರಿಟೈರ್ಮೆಂಟ್ ಪರ್ಪಸ್ ಕೊಡ್ತಾ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಪಾಪ ರಿಟೈರ್ಮೆಂಟ್ ಗೋಸ್ಕರ ಎತ್ತಿರ್ತಾ ಇದ್ದಾನೆ ನೋಡಪ್ಪ ಕಂಪನಿ ನಿಮ್ಮ ಎಂಪ್ಲಾಯೀಸ್ ಗೆ 12% ವರೆಗೂ ಅವ್ನ ಸ್ಯಾಲರಿ ಮೇಲೆ ಕೊಟ್ರೆ ನಾನೇನು ಟ್ಯಾಕ್ಸ್ ಮಾಡಲ್ಲ ನೀನೇನಾದ್ರು 12% ಗಿಂತ ಜಾಸ್ತಿ ಕೊಟ್ಟೆ ಅಂತಿರ್ಕೋ ಆ ಅಮೌಂಟ್ ಮೇಲೆ ಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಂಪನಿ 15% ಕೊಡ್ತಾ ಇದೆ ರೂಲ್ಸ್ ಇರೋದು ಎಷ್ಟು 12% ಇನ್ನೆಷ್ಟು ಜಾಸ್ತಿ ಕೊಟ್ಟವ್ರೆ ಸೊ 3% ಸ್ಯಾಲರಿ ಅಂದ್ರೆ ಏನು ಬೇಸಿಕ್ ಸ್ಯಾಲರಿ ಡಿಆರ್ಎನ್ಎಸ್ ಪೇ ಮತ್ತೆ ಕಮಿಷನ್ ಅಂತ ಈ ಪ್ರಾಬ್ಲಮ್ ಅಲ್ಲಿ ಇದೆ ಅದ್ರ ಮೇಲೆ 3% ಟ್ಯಾಕ್ಸ್ ಮಾಡಿ ಅರ್ಥ ಆಯ್ತಾ ಇಷ್ಟೇ ಇಂಟ್ರೆಸ್ಟ್ ನೀನು ಪ್ರತಿ ತಿಂಗಳು ಪ್ರತಿ ವರ್ಷ ಆಗಿರುತ್ತಲ್ವಾ ಅದಕ್ಕೆ ಬಡ್ಡಿ ನಿಮ್ ಕಂಪ್ನಿ 10% ಕೊಟ್ಟಿದೆ ರೂಲ್ಸ್ ಏನ್ ಹೇಳುತ್ತೆ ರಿಟೈರ್ಮೆಂಟ್ ಬೆನಿಫಿಟ್ ಅಲ್ವಾ ಬದಿಕೊಳ್ಳಿ ಆದ್ರೆ 9.5% ವರೆಗೂ ಕೊಟ್ರೆ ನಾವೇನ್ ಟ್ಯಾಕ್ಸ್ ಮಾಡಲ್ಲ ಅಂತ ಹೇಳುತ್ತೆ ಆದ್ರೆ ನಿಮ್ ಕಂಪ್ನಿ ಎಷ್ಟು ಕೊಡ್ತಾ ಇದೆ 10% ಕೊಡ್ತಾ ಇದೆ ಈಗ ನೀನ್ ಕಾಂಟ್ರಿಬ್ಯೂಟ್ ಮಾಡಿದ್ಯಾ ಪ್ರತಿ ತಿಂಗಳು ಕಂಪನಿನು ಅಷ್ಟೇ ಹಾಕಿದೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ನೀವು ನೀನು ಮಾಡಬೇಕು ಕಂಪನಿನು ಮಾಡಬೇಕು ಕಂಪಲ್ಸರಿ ಅದು ಹೌದಾ ವರ್ಷಕ್ಕೊಂದು ಅಷ್ಟು ದುಡ್ಡು ಆಗುತ್ತಾ ಅದ್ರ ಮೇಲೆ ಬಡ್ಡಿ ಕೊಡ್ತಾರೆ ಆ ಬಡ್ಡಿ ಎಷ್ಟು ಕೊಟ್ಟವ್ರೆ 10% ಕೊಟ್ಟವ್ರೆ ರೂಲ್ಸ್ ಏನ್ ಹೇಳುತ್ತೆ 9.5% ವರೆಗೂ ಕೊಟ್ರೆ ನಾವೇನು ಟ್ಯಾಕ್ಸ್ ಮಾಡಲ್ಲ ನೀನ್ ಅದಕ್ಕಿಂತಲೂ ಜಾಸ್ತಿ ಧಾರಾಳವಾಗಿ ಕೊಟ್ರೆ ಟ್ಯಾಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇವನು 0.5% ವರೆಗೂ ಧಾರಾಳವಾಗಿ ಕೊಟ್ಬಿಟ್ಟವ್ರೆ ಹೌದಾ
ಮೂವತ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಡ್ಡಿ ಈ ವರ್ಷ. ಆ ಮೂವತ್ ಸಾವಿರ ರೂಪಾಯಿ ಎಷ್ಟು ಪರ್ಸೆಂಟ್ ಗೆ ಅಂತ ಹೇಳಿದ್ದಾನೆ? 10% ಗೆ ಅಂತ ಹೇಳಿದ್ದಾನೆ. ಹೌದಾ? 30% 30,000 ಕ್ವಶನ್ ಅಲ್ಲಿ ಇದೆ ನೋಡು. ಇಂಟ್ರೆಸ್ಟ್ ಕ್ರೆಡಿಟೆಡ್ ಆನ್ ಆರ್ ಪಿ ಎಫ್ 30,000 10% ಗೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ನಮ್ಗೆ ಎಕ್ಸೆಂಪ್ಷನ್ ಎಷ್ಟಿರೋದು? 0.5 ವರ್ಗೂ ಕರೆಕ್ಟ್. ಹಾಗಾದ್ರೆ 0.5 ಕೆ ಎಷ್ಟಾಗುತ್ತೆ? 1,500 ರೂಪಾಯಿ ಅಷ್ಟು ಬಡ್ಡಿ ಜಾಸ್ತಿ ಕೊಟ್ಟಿದ್ದಾರೆ. ಅದನ್ನ ಟ್ಯಾಕ್ಸ್ ಮಾಡಿ ನಿನ್ ಬಡ್ಡಿ ಬಂದಿರುತ್ತೆ, ಆ ಬಡ್ಡಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಎಷ್ಟು ಕಟ್ಟಬೇಕು? 1,500 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಅದ್ರ ಮೇಲೆ ಕಟ್ಟಬೇಕಾಗುತ್ತೆ, ಆ 1,500 ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಕ್ಲಿಯರ್ ಎಲ್ಲ? 0.5% ಗವರ್ಮೆಂಟ್ ಬಿಡುತ್ತಾ ಏನು? 9.5% ಎಕ್ಸೆಪ್ಟೆಡ್ ಟ್ಯಾಕ್ಸ್ ಫ್ರೀ, ನೀನೇನ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಕ್ಲಿಯರಾ?